ಹಲೋ ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಉದ್ಯಮಶೀಲತೆ ಬಗ್ಗೆ, ಉದ್ಯಮದಾರರ ಬಗ್ಗೆ, ಅವರ ಕಾರ್ಯವೈಖರಿ, ಅವರ ಪ್ರಭೇದಗಳು, ಈ ಒಂದು ಆರ್ಥಿಕ ಪ್ರಗತಿಯ ಕುರಿತಾದಂತಹ ಅವರದ್ದೇ ಆದ ಪಾತ್ರ ಇತ್ಯಾದಿಗಳನ್ನು ಸಾಕಷ್ಟು ವಿವಿಧ ವಿಡಿಯೋಗಳಲ್ಲಿ ನಾವು ಚರ್ಚಿಸಿದ್ದೀವಿ. ಅದೇ ರೀತಿ ಉದ್ಯಮಶೀಲತೆಯನ್ನು ಪ್ರಭಾವಿಸುವ ಅಂಶಗಳು ಯಾವ್ಯಾವುದು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಉದ್ಯಮ ಸಾಹಸಿಯ ಅರ್ಹತಾ ಗುಣಗಳು ಅಂದರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಆತ ಉದ್ಯಮೆಯನ್ನು ಕೈಗೊಳ್ಳಬೇಕು ಅಂದರೆ, ತಾನೊಬ್ಬ ಉದ್ಯಮ ಸಾಹಸಿ ಆಗಬೇಕು ಅಂದರೆ ಅವನಲ್ಲಿ ಯಾವ ಅರ್ಹತಾ ಗುಣಗಳು ಇದ್ದರೆ ಆ ಒಂದು ಸಾಹಸದಲ್ಲಿ ಆತ ಯಶಸ್ಸನ್ನು ಪಡ್ಕೋತಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಈ ವಿಚಾರವನ್ನು ಕೇಳುವಾಗ ಅಥವಾ ಓದುವಾಗ ನಿಮ್ಗನ್ಸುತ್ತೆ, ಇದು ಉದ್ಯಮ ಸಾಹಸಿಯ ಬಗ್ಗೆ ಕೇಳ್ತಿದ್ದೀನ ಅಥವಾ ನಾನೊಬ್ಬ ಯಶಸ್ವಿ ಮನುಷ್ಯನಾಗಲಿಕ್ಕೆ, ನಮ್ಮ ಜೀವನವನ್ನು ಯಶಸ್ಸಿನ ತೆಗೆದುಕೊಂಡು ಹೋಗಲಿಕ್ಕೆ ಇರುವಂತಹ ಅರ್ಹತೆಗಳನ್ನು ಇದು ಹೇಳ್ತಾ ಇದೆಯಾ ಅಂತಲೂ ಅನಿಸುತ್ತೆ. ಯಾಕಂದರೆ ಇದು ಬಹುತೇಕ ಆ ರೀತಿಯ ಒಂದು ವ್ಯಕ್ತಿತ್ವ ವಿಕಸನದ ರೀತಿಯ ಆ ಮಾದರಿಯ ಅರ್ಹತಾ ಗುಣಗಳನ್ನು ತಿಳಿಸ್ತಾ ಇದೆ. ನಾವೀಗ ನೋಡ್ತಾ ಹೋಗೋಣ ಅದು ಹೇಗೆ ನಮಗೆ ಅಪ್ಲೈ ಆಗುತ್ತೆ ಅಥವಾ ಅದನ್ನು ನಾವು ಹೇಗೆ ಅರ್ಥ ಮಾಡ್ಕೋತೀವಿ ಅನ್ನೋದನ್ನು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಇಲ್ಲಿ ನಮ್ಮ ಒಂದು ದೃಷ್ಟಿಯಲ್ಲಿ ಉದ್ಯಮ ಸಾಹಸಿ ಅನ್ನುವ ಆತ ಅನುಭವಿಸುವಂತಹ ಯಾವ ಒಂದು ಉದ್ದಿಮೆಯಲ್ಲಿನ ಕಷ್ಟ ನಷ್ಟಗಳಿರುತ್ತೆ, ಯಾವುದನ್ನು ಆತ ಅನುಸರಿಸ್ತಿರ್ತಾನೆ ಅದನ್ನು ನಾವು ನೋಡ್ತಾ ಹೋದಾಗ ಎಷ್ಟೋ ಅಂಶಗಳು ನಮಗೆ ಇಲ್ಲಿ ಬದುಕಿಗೆ ಪೂರಕವಾದ ಸಂಗತಿಗಳು ಅಂತ ಅನಿಸುತ್ತೆ. ಬನ್ನಿ ಸ್ನೇಹಿತರೆ, ನಾವು ಇಲ್ಲಿ ಸ್ಲೈಡ್ಗಳ ಮುಖಾಂತರ ಆ ಒಂದು ಅಂಶಗಳನ್ನು, ಮುಖ್ಯಾಂಶಗಳನ್ನು ಗುರುತಿಸಿಕೊಳ್ತಾ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ನಾನು ಡಾಕ್ಟರ್ ಪ್ರಜ್ಞಾಮತಿ ಹಳ್ಳಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಧಾರವಾಡ, ಕರ್ನಾಟಕ, ಇಲ್ಲಿ ಉಪನ್ಯಾಸಕಿಯಾಗಿ ನನ್ನ ವಾಣಿಜ್ಯಶಾಸ್ತ್ರದ ಬೋಧನೆಯನ್ನು ಮಾಡ್ತಾ ಇದ್ದೇನೆ. ಈಗ ನಾವು ನೋಡ್ತಾ ಇರುವುದು ಅರ್ಹತಾ ಗುಣಗಳು. ಕನಸು ಕಾಣುವ ಧೈರ್ಯ ಅನ್ನೋದನ್ನು ನಾವು ಮೊದಲನೇದಾಗಿ ಗುರುತಿಸ್ತಾ ಇದ್ದೀವಿ. ಏನಿದು ಮೇಡಮ್ ಹೇಳ್ತಿದ್ದಾರೆ, ಕನಸು ಕಾಣಲಿಕ್ಕೆ ಧೈರ್ಯ ಬೇಕಂತೆ, ಯಾಕ್ರಿ ಬೇಕು ಅಂತ ನೀವು ಪ್ರಶ್ನಿಸ್ಬೋದು. ಅಯ್ಯೋ, ಕನಸು ಕಾಣಲಿಕ್ಕೆ ಚೆನ್ನಾಗಿ ತಿನ್ನಬೇಕು ನೋಡ್ರಿ, ಹೊತ್ಕೊಂಡು ಮಲ್ಕೋಬೇಕು, ಒಳ್ಳೆ ಗೊರಕೆ ಹೊಡೆದು ನಿದ್ದೆ ಮಾಡ್ತಾ ಇದ್ದಾಗ ತಾನೇ ತಾನಾಗಿ ಬರುತ್ತಲ್ರಿ ಕನಸು ಅಂತ. ಆದರೆ ನಾನೀಗ ಹೇಳಲಿಕ್ಕೆ ಹೊರಟಿರೋದು ಆ ಕನಸುಗಳ ಕುರಿತಾಗಿ ಅಲ್ಲ ನನ್ನ ಸ್ನೇಹಿತರೆ. ಯಾವುದು ನಿಮ್ಮನ್ನು ಸುಖ ನಿದ್ದೆಗೆ ತೆಗೆದುಕೊಂಡು ಹೋಗಿ ಆ ನಂತರ ಬರುತ್ತೋ ಅದು ಕನಸಲ್ಲ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿರೋ ಮಾತನ್ನು ನಾನು ನೆನಪಿಸ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ಯಾವುದು ನಿಮ್ಮನ್ನು ನಿದ್ರಿಸಗೊಡುವುದಿಲ್ಲವೋ ಅದು ಕನಸು, ಯಾವುದು ನಿಮ್ಮನ್ನು ಹಗಲಿನಲ್ಲಿಯೂ ಪೀಡಿಸುತ್ತದೆಯೋ, ಯಾವುದು ನಿಮ್ಮನ್ನು ವಿಶ್ರಾಂತಿ ಪಡೆಯಲು ಕೊಡದೇ ಇರುವ ರೀತಿಯಲ್ಲಿ ಚಟುವಟಿಕೆಗೆ ತೊಡಗಿಸುತ್ತದೆಯೋ ಅದು ಕನಸು. ಆ ಥರದ ಕನಸನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡಿರಾದರೆ, ಹಗಲು ಇರುಳು ಅದರ ಕುರಿತೇ ಆಲೋಚಿಸ್ತೀರಾದರೆ ಉತ್ತಮ ಉದ್ಯಮಶೀಲ ಸಾಹಸಿಯಾಗ್ತೀರಾ, ಉತ್ತಮ ರೀತಿಯಲ್ಲಿ ನಿಮ್ಮ ಉದ್ದಿಮೆಯನ್ನು ಮುನ್ನಡೆಸಿಕೊಂಡು ಹೋಗ್ತೀರಾ. ದೊಡ್ಡ ವ್ಯಕ್ತಿಯಾಗಬೇಕು, ಬಹಳಷ್ಟು ಸಾಧನೆಗಳನ್ನು ಮಾಡಬೇಕು ಅನ್ನುವ ಕನಸನ್ನು ನೀವು ಕಾಣ್ತಾ ಇದ್ದರೆ ಆ ಕನಸು ನಿಮ್ಮನ್ನು ಕೈ ಹಿಡಿದು ಅಲ್ಲಿಯವರೆಗೆ ಕರ್ಕೊಂಡು ಹೋಗುತ್ತೆ. ಒಂದ್ಸಲ ಒಬ್ಬ ಪ್ರಸಿದ್ಧ ಕವಿ ಹೇಳ್ತಾನೆ, ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು, ಕನಸಿಲ್ಲದ ದಾರಿಯಲ್ಲಿ ನಡೆಯಲಾರೆ ಗೆಳೆಯ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಕತ್ಲೆ ಆದರೂ ಪರವಾಗಿಲ್ಲ ರೀ, ನಾವು ಹೇಗೋ ಮಾಡಿ ದಾರಿ ಹುಡುಕೊಂಡು ನಡೆದ್ಬಿಡ್ಬೋದು. ಆದರೆ ಕನಸೇ ಇಲ್ಲ ಅಂದರೆ ಯಾರಿಗಾಗಿ ನಡೀತಿದ್ದೀರಾ, ಯಾತಕ್ಕಾಗಿ ನಡೀತಿದ್ದೀರಾ, ಯಾವ ದಿಕ್ಕಿಗೆ ನಡೀತಾ ಇದ್ದೀರಾ, ಏನಾಗಬೇಕು ಅಂತ ನಡೀತಿದ್ದೀರಾ ಅನ್ನೋ ಪ್ರಶ್ನೆಗಳನ್ನು ನಾವು ಕೇಳಿಕೊಂಡ್ರೆ ಉತ್ತರ ದೊರಕಲ್ಲ. ಆದ್ದರಿಂದ ದಯವಿಟ್ಟು ಕನಸು ಕಾಣಿ ಮತ್ತು ಆ ಕನಸಿನ ಬೆನ್ನು ಹತ್ತಿ ನಿಮ್ಮ ಸಾಧನೆಯನ್ನು ಮಾಡಿಕೊಳ್ಳಿ. ಇಲ್ಲಿ ಕನಸು ಅಂದರೆ ಯಾವ ರೀತಿಯ ಕನಸು, ನಿಮ್ಮ
ಸಾಧನೆಯ ಯಶಸ್ಸಿನ ಮಾರ್ಗದ ಅಂತಿಮವಾಗಿ ಫಲವನ್ನು ಹೇಗೆ ನೀವು ಕಾಣಲಿಕ್ಕೆ ಇಷ್ಟಪಡ್ತೀರೋ ಆ ಕನಸು, ಅದನ್ನು ನೀವು ಮನಸ್ಸಿನಲ್ಲಿ ಅಚ್ಚೊತ್ಕೊಂಡು ಇಟ್ಕೊಳ್ಳಿ ಮತ್ತು ಆ ಒಂದು ನೀಲನಕ್ಷೆಯ ಪ್ರಕಾರ ನಿಮ್ಮ ಕಾರ್ಯಯೋಜನೆಯನ್ನು ಕೈಗೊಳ್ಳಿ ಅನ್ನೋದು ಒಂದು ಗುಣ. ಸ್ಪಷ್ಟವಾದ ಗುರಿಗಳನ್ನು ರಚಿಸ್ಕೊಳ್ಳಿ. ಸ್ಪಷ್ಟವಾಗಿರಬೇಕು ಗುರಿ, ನಿಚ್ಚಳವಾಗಿ ನಿಮಗೆ ಕಾಣಿಸ್ತಿರಬೇಕು. ಯಾರಿಗೂ ಏನೂ ಕಾಣಿಸ್ತಾ ಇರೋದಿಲ್ಲ, ಏನು ಮಾಡ್ತಿದ್ದಾರೆ ಇವರು, ಏನು ಮಾಡ್ತಿದ್ದಾರೆ ಅಂತಾರೆ. ಆದರೆ ನಿಮ್ಮ ಗುರಿಗಳು ನಿಮಗೆ ನಿಚ್ಚಳವಾಗಿರಬೇಕು. ನಾನು ಯಾವ ರೀತಿ ಉದ್ದಿಮೆಯನ್ನು ಸ್ಥಾಪಿಸ್ತಿದ್ದೇನೆ, ಅದರ ಅಂತಿಮ ಗುರಿಯಾಗಿ ನಾನು ಯಾವ ಥರದ ಸರಕುಗಳನ್ನು ಸಾಮಗ್ರಿಗಳನ್ನು ಉತ್ಪಾದಿಸಲಿಕ್ಕಿದ್ದೇನೆ, ಯಾವ ರೀತಿಯ ಸೇವಾ ಸೌಲಭ್ಯವನ್ನು ನನ್ನ ಗ್ರಾಹಕರಿಗೆ ತಲುಪಿಸ್ಲಿಕ್ಕಿದ್ದೇನೆ, ನನ್ನ ಉದ್ದಿಮೆ ಎಷ್ಟು ದೊಡ್ಡದಾಗಿ ನಾನು ಬೆಳೆಸ್ಲಿಕ್ಕಿದ್ದೇನೆ, ಕೊನೆಯದಾಗಿ ಎಷ್ಟೊಂದು ಜನರಿಗೆ ಅದರಿಂದ ಲಾಭವನ್ನು ಉಪಯೋಗವನ್ನು ಮಾಡಿಕೊಡ್ತಾ ಇದ್ದೇನೆ. ಹೀಗೆ ನಿಮ್ಮ ಗುರಿಗಳು ತುಂಬ ನಿಚ್ಚಳವಾಗಿ ಸ್ಪಷ್ಟವಾಗಿ ರಚಿಸಲ್ಪಡಲಿ. ಅವುಗಳನ್ನು ನೀವು, ನಾನು 10 ವರ್ಷಕ್ಕೆ ಎಷ್ಟು ಸಾಧಿಸಬೇಕು, ನಾನು 1 ವರ್ಷಕ್ಕೆ ಎಷ್ಟು ಸಾಧಿಸಬೇಕು, ನಾನು ಈ ವರ್ಷ ಎಷ್ಟು ಸಾಧಿಸಬೇಕು, ಈ ತಿಂಗಳಲ್ಲಿ ಎಷ್ಟು, ಈ ವಾರದಲ್ಲಿ ಎಷ್ಟು, ಈ ದಿನ ಎಷ್ಟು ಅನ್ನೋ ಥರ ತುಂಬ ಸ್ಪಷ್ಟವಾಗಿ ನಿಗದಿತ ಸಮಯದೊಂದಿಗೆ ಅದನ್ನು ನಿಚ್ಚಳವಾಗಿ ಗೆರೆ ಕೊರದಂಗೆ ಇಟ್ಕೊಳ್ಳಿ. ಮತ್ತೆ ನೀವು ಅಷ್ಟು ಹೊತ್ತಿಗೆ, ಅಷ್ಟು ತಾಸಿಗೆ, ಅಷ್ಟಷ್ಟರಂತೆ ಸಾಧಿಸಿದ್ರೋ ಇಲ್ವೋ ಅಂತ ನೋಡಿಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಹಾಗೇನೆ ಕಲಿಕೆಯ ಹಂಬಲ ಮತ್ತು ಕುತೂಹಲ. ಏನಿದು ಕಲಿಕೆ? ಹೋ, ನಾವು ಗೊತ್ತಾಯ್ತ್ರಿ, ನಾವು ಶಾಲೆಗೆ ಹೋಗೋದ, ಕಾಲೇಜ್ಗೆ ಹೋಗೋದ, ಹಾಂ ನಾವು ಕಲ್ತಿದ್ದೀವಲ್ರಿ, ಒಂದು ಡಿಗ್ರಿ ತೊಗೊಂಡ್ವಿ, ಬಿ ಕಾಮ್ ಆಯಿತು, ಮುಗೀತು, ಮತ್ತಿನ್ನೇನು ಮಾಡೋದು ಅಂತ ನೀವು ಕೇಳ್ಬೋದು. ಇದು ನಾನು ಹೇಳ್ತಿರೋದು ನಿರಂತರವಾದ ಕಲಿಕೆ. ಕಲಿಕೆ ಅನ್ನೋದು ಬರೀ ನಿಮಗೆ ಕೊಡುವಂಥ ಡಿಗ್ರಿ ಅಲ್ಲ. ಇದು ಮಾಹಿತಿಯನ್ನು, ತಿಳುವಳಿಕೆಯನ್ನು, ಜ್ಞಾನವನ್ನು ನಿರಂತರವಾಗಿ ಪಡ್ಕೊಳ್ತಾ ಇರೋದು. ಜೀವನದ ಕೊನೆಯ ದಿನದ ತನಕ ಕಲಿತಾ ಇರಬೇಕು. ಸಾಯಲಿಕ್ಕೆ ಇನ್ನೇನು ಕೆಲವೇ ತಾಸಿದೆ ಅಂತ ವೈದ್ಯರು ಹೇಳಿದ್ರು, ಆಗಲೇ ಆ ಕ್ಷಣದಲ್ಲೇ ಮತ್ತೊಂದು ಏನೋ ಒಂದು ಹೊಸದು ಕಲಿತೇನೆ, ಹೊಸ ಭಾಷೆಯನ್ನು ಕಲಿತೇನೆ, ಹೊಸ ಕೌಶಲ್ಯವನ್ನು ಕಲಿತೇನೆ, ಹೊಸದಾದಂತಹ ಸಂಸ್ಕೃತಿನ ತಿಳ್ಕೊಳ್ತೇನೆ, ಹಾಂ ನನಗೆ ಕಂಪ್ಯೂಟರ್ ಗೊತ್ತಿಲ್ಲ ಅದನ್ನು ತಿಳ್ಕೊಳ್ತೇನೆ, ಹಾಂ ನನಗೆ ಇಂಗ್ಲೀಷ್ ಗೊತ್ತಿಲ್ಲ ನಾನು ಅದನ್ನು ಅರ್ಥ ಮಾಡ್ಕೊಳ್ತೇನೆ, ಅಯ್ಯೋ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ನಮ್ಗೆ ಯಾಕ್ರಿ ಇಂಗ್ಲೀಷ್ ಕಲಿಸ್ತೀರಿ, ಮೇಡಮ್ಮ ಕನ್ನಡ ನೋಟ್ಸ್ ಬಿಡ್ರಿ, ಮೇಡಮ್ಮ ಕನ್ನಡದಾಗ ಪಾಠ ಮಾಡ್ರಿ. ನೀವು ಒಂದೇ ಒಂದು ಭಾಷೆಯನ್ನು ಕಲಿತು ಇಡೀ ಸಾಯುವ ತನಕ ಅದರಲ್ಲೇ ಬದುಕ್ತೇನೆ ಅನ್ನೋದಿದೆಯಲ್ಲ, ಅದು ಮೌಢ್ಯದ ಪರಮಾವಧಿ. ಜಗತ್ತು ಇವತ್ತು ಬಹಳ ವಿಶಾಲವಾಗಿದೆ. ನನಗೆ ನಿಮ್ಮ ನೌಕರಿ ಬ್ಯಾಡ್ರಿ ಅಂದ್ರೂ ನೀವೊಂದು ಉದ್ಯಮಶೀಲರಾಗ್ತೀರಿ, ಒಂದು ಉದ್ದಿಮೆ ಸ್ಥಾಪಿಸ್ತೀರಿ ಅಂದಾಗ್ಯೂ ಕೂಡ ನಿಮಗೆ ಬೇರೆ ಬೇರೆ ಭಾಷೆಯ ಗ್ರಾಹಕರಿರ್ತಾರೆ. ಬೇರೆ ಬೇರೆ ಭಾಷೆಯಲ್ಲಿ ನೀವು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅವರ ಅಭಿರುಚಿ ಏನು, ಅವರ ಒಂದು ಬೇಡಿಕೆ ಏನು ಅನ್ನೋದನ್ನು ತಿಳ್ಕೊಂಡು ಆ ರೀತಿ ಪ್ರಾಡಕ್ಟನ್ನು ತಯಾರು ಮಾಡಬೇಕಾಗತ್ತೆ, ನಿಮ್ಮ ಸೇವಾ ಸೌಲಭ್ಯವನ್ನು ಕೊಡಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಕೊನೆಯ ತನಕ ನಿಮಗೆ ಆ ಹಂಬಲ ಇರಬೇಕು. ಅಟ್ಲೀಸ್ಟ್ ನಾನು ಕಲಿಬೇಕು, ನಾನು ಕಲಿಬೇಕು ಅನ್ನೋ ಹಂಬಲ. ಮತ್ತು ಹೆಂಗ್ರಿ ಕಲ್ತ್ಕೊಳ್ಳೋದು, ಆಹಾ ಈ ಭಾಷೆ ಎಷ್ಟು ಮಜಾ ಇದೆಯಲ್ಲ, ಇದನ್ನು ಕಲಿಯೋಣ, ತಮಿಳು ಕಲಿಯೋಣ, ತೆಲುಗು ಕಲಿಯೋಣ, ಹಿಂದಿ ಕಲಿಯೋಣ, ಫ್ರೆಂಚು, ಜರ್ಮನ್ನು ಅದನ್ನು ಅರ್ಥ ಮಾಡ್ಕೊಳ್ಳೋಣ, ತಿಳ್ಕೊಳ್ಳೋಣ ಅನ್ನೋ ಕುತೂಹಲ. ಕುತೂಹಲ ನಿಮ್ಮನ್ನು ಯುವಕರನ್ನಾಗಿ ಉಳಿಸುತ್ತೆ. ಯಾವತ್ತು ನಿಮಗೆ ಹಂಬಲಗಳೇ ಇಲ್ವೋ, ಯಾವತ್ತು ನಿಮಗೆ ಕುತೂಹಲನೂ ಸತ್ತೋಗಿದೆಯೋ, ಅವತ್ತು ಏನಪ್ಪ ಅಂದರೆ ನೀವು ಗೋರಿಲಿದ್ದೀರಿ ಅಂತ ಅರ್ಥ. ತೊಗೊಂಡೋಗಿ ಯಾರೂ ನಿಮ್ಮನ್ನು ಕುಣಿಲಿ ಹಾಕಿಲ್ಲ ಅಷ್ಟೇ ಬಿಟ್ಟರೆ ನೀವು ಆಲ್ಮೋಸ್ಟ್ ಗೋರಿಯಲ್ಲಿದ್ದೀರಿ ಅಂತಲೇ ಅರ್ಥ. ಹಾಗೆ ನಾವು ಜೀವಂತವಾಗಿದ್ದಾಗಲೇ ಸತ್ತ ಶವದ ರೀತಿಯಲ್ಲಿ ಇರಬಾರ್ದು ಅಂದರೆ ಕಲಿಕೆಯ ಹಂಬಲ ಮತ್ತು ಕುತೂಹಲ ಯಾವಾಗಲೂ ನಮ್ಮಲ್ಲಿ ಹಸಿರಾಗಿ ಇರಬೇಕು. ಹಾಗೆ ನಾವು ಇಟ್ಕೋಬೇಕು. ಅನನ್ಯತೆಯ ತುಡಿತ. ಅನ್ಯ ಅನನ್ಯ. ಅನ್ಯ ಅಂದರೆ ಇನ್ನೊಂದಿಂಥದ್ದಿಲ್ಲ. ನೀವು ಹೇಳೋದು ಕೇಳಿರ್ಬೋದಲ್ಲ, ಇದೊಂದು ಮಾಸ್ಟರ್ ಪೀಸ್ ರೀ, ಇದ್ರಂಗೆ ಇನ್ನೊಂದಿಲ್ಲ. ಹಾಗೆ ನಮ್ಮಂತೆ ಇನ್ನೊಬ್ಬರು ಇಲ್ಲದೇ ಇರೋ ಥರ, ನಮ್ಮ ಉದ್ದಿಮೆ ಥರ ಇನ್ನೊಂದಿಲ್ಲ, ನಾವು ಉತ್ಪಾದಿಸೋ ವಸ್ತುವಿನ ಥರ ಇನ್ನೊಂದಿಲ್ಲ ಅನ್ನೋ ರೀತಿಯಲ್ಲಿ ಆಗಬೇಕು ಅನ್ನೋ ತುಡಿತ ಇರಬೇಕು. ಆ ಒಂದು ಹಂಬಲ ಇರಬೇಕು. ಹಂಗೊಂದು ರೀತಿಯ ಪ್ರಯತ್ನ ನಾವು ಮಾಡ್ತಿರ್ಬೇಕು.
ಈ ಹೋಟೆಲಲ್ಲಿ ಒಂದು ಕಪ್ ಚಹಾ ಕುಡೀರಿ, ಇದ್ರಂಗೆ ಇನ್ನೊಂದು ಈ ಕಡೆ ನಿಮ್ಗೆ ಸಿಗಲ್ಲ ನೋಡ್ರಿ ಅನ್ಬೇಕು. ನೋಡ್ರಿ ಧಾರವಾಡ ಪೇಡೆ ತಿನ್ರಿ, ಇದ್ರಂಗೆ ಇನ್ನೊಂದು ಪೇಡೆ ತೋರಿಸ್ಬಿಡ್ರಿ ಹೌದಂತೇನೆ ಅಂತ ಅನ್ನೋ ಹಾಗೆ ಅದು ಉತ್ಪಾದನೆ ಆಗಬೇಕು. ಆ ರೀತಿ ನಿಮ್ಮ ಸೇವೆ ಇರಬೇಕು, ಆ ರೀತಿಯಲ್ಲಿ ನಿಮ್ಮ ಉದ್ಯಮವನ್ನು ನೀವು ಸ್ಥಾಪಿಸ್ಕೊಂಡಿರಬೇಕು. ಹಾಗೆ ಆಗುವ ಹಂಬಲ ಇರಬೇಕು ನಮಗೆ. ಆತ್ಮವಿಶ್ವಾಸದ ನಿರ್ಮಾಣ. ಅಯ್ಯೋ ಏನು ಹೇಳ್ತಾ ಇದ್ದೀರಿ, ಇದೆಲ್ಲ ಆಗಿ ಹೋಗೋ ಕೆಲಸ ಏನ್ರಿ, ನಾವೊಂದು 35 ತೊಗೊಂಡು ಪಾಸ್ ಆಗಿ ಒಂದು ಯಾವುದೋ ನಾಳೆ ಒಂದು ಸರ್ಕಾರಿ ನೌಕರಿ ತೊಗೊಂಡು ಆರಾಮ ಇರಲಿಕ್ಕೆ ಇಷ್ಟಪಡೋರು ಏನ್ರಿ ಇದೆಲ್ಲ? ಇಲ್ಲ, ನಾನು ಸಾಧಿಸಬಲ್ಲೆ, ನಾನು ಇದನ್ನು ಮಾಡೇ ಮಾಡ್ತೇನೆ ಅನ್ನೋದು ನಿಮಗೆ ನಂಬಿಕೆ ಇರಬೇಕು. ಫಸ್ಟು ಫಸ್ಟು ನಮ್ಮನ್ನು ನಾವು ನಂಬ್ಕೋಬೇಕು, ಆಗ ಜಗತ್ತನ್ನು ನಂಬಿಸೋದು ಸುಲಭ. ಅದನ್ನು ನಾವು ಆತ್ಮವಿಶ್ವಾಸ ಅಂತ ಕರಿತೀವಿ. ನಮ್ಮ ಮೇಲೆ ನಮಗಿರುವ ವಿಶ್ವಾಸವೇ ಆತ್ಮವಿಶ್ವಾಸ. ನಮ್ಮನ್ನು ನಾವು ನಂಬೋದೇ ಆತ್ಮವಿಶ್ವಾಸ. ನಮ್ಮ ಕುರಿತಾಗಿ ನಮಗೆ ಪ್ರೀತಿ ಗೌರವ ಇರೋದೇನೆ ಆತ್ಮಗೌರವ. ಹಾಗೆ ನಿನಗೆ ನಿನ್ನ ಮೇಲೆ ಭರೋಸೆ ಇಲ್ಲ ಅಂದರೆ ಮಂದಿ ಯಾಕಪ್ಪ ನಿನ್ನ ನಂಬ್ತಾರೆ? ಆತ್ಮವಿಶ್ವಾಸ ಇಲ್ಲದೆ ಹೋದರೆ ನಾವು ಬದುಕಿದ್ದು ಶವಗಳಾಗ್ತೀವಿ. ಆತ್ಮವಿಶ್ವಾಸ ಒಂದೇ ನಮ್ಮನ್ನು ಮುನ್ನಡೆಸಿಕೊಂಡು ಕರೆದುಕೊಂಡು ಹೋಗಬಹುದು. ಆದ ಕಾರಣ ನಮ್ಮ ಕುರಿತಾಗಿ ನಾವು ಧನಾತ್ಮಕ ಆಲೋಚನೆಗಳನ್ನು ಮಾಡಬೇಕು. ಅಂದರೆ ನನ್ನದಾದಂಥ ಶಕ್ತಿ ಏನು, ಸಾಮರ್ಥ್ಯ ಏನು, ನನಗೇನೇನಿದೆ ಅರ್ಹತೆ, ಅಥವಾ ನನಗೇನೇನು ವೀಕ್ನೆಸ್ ಇದೆ, ನನಗೇನೇನು ದೌರ್ಬಲ್ಯಗಳಿದೆ, ಆ ದೌರ್ಬಲ್ಯಗಳನ್ನು ನನ್ನ ಶಕ್ತಿಯಾಗಿ ನಾನು ಮಾರ್ಪಡಿಸಿಕೊಳ್ಳಬೇಕು. ದೌರ್ಬಲ್ಯಗಳನ್ನು ಕಡಿಮೆ ಮಾಡ್ಕೋತಾ ಹೋಗಬೇಕು, ನನ್ನ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೋತಾ ಹೋಗಬೇಕು. ಆಗ ಬೆಳೆಯುತ್ತೆ ಆತ್ಮವಿಶ್ವಾಸ, ಮತ್ತು ಅದರ ಸಹಾಯದಿಂದ ನಾನು ಸಾಧನೆಯನ್ನು ಮಾಡಬಲ್ಲೆ. ತಂಡವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಚಾತುರ್ಯ ಬೇಕು. ಅಂದ್ರೇನು? ಹಾಂ, ನಾನೊಬ್ಬ ಬುದ್ಧಿವಂತ, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ, ನಾನು ಮಾಡ್ಕೋತೀನಿ, ಯಾರನ್ನೂ ನಂಬಲ್ಲರಿ, ನಾನು ದುಡಿತೀನಿ, ನಾನು ಸಾಯ್ತೀನಿ, ಅಥವಾ ನಾವೇ ದುಡ್ಕೋತೀವಿ, ಹಂಗೆ ಆಗೋದಿಲ್ಲ. ಇದು ಏಕವ್ಯಕ್ತಿ ಪ್ರಯೋಗ ಆಗೋದಿಲ್ಲ. ಇದು ಉದ್ಯಮ ಅಂತಂದರೆ ಇಲ್ಲಿ ನಿಮಗೆ ಪೂರೈಕೆದಾರರು ಇರ್ತಾರೆ, ಇಲ್ಲಿ ನಿಮ್ಮಲ್ಲಿ ಕಾರ್ಮಿಕರು ಇರ್ತಾರೆ, ನಿಮ್ಮ ಜೊತೆ ಕೆಲಸ ಮಾಡೋರು ಇರ್ತಾರೆ, ವಹಿವಾಟುದಾರರು ಇರ್ತಾರೆ, ಸಗಟು ವ್ಯಾಪಾರಿಗಳಿರ್ತಾರೆ, ಯಾರೆಲ್ಲ ನಿಮ್ಮನ್ನು ಜೊತೆಗೆ ಕೆಲಸ ಮಾಡ್ತಿರ್ತಾರೆ. ನೀವು ತಂಡವಾಗಿ ಕೆಲಸ ಮಾಡಬೇಕು. ತಂಡವಾಗಿ ಕೆಲಸ ಮಾಡುವಾಗ ನೀವು ಇತರರನ್ನು ಗೌರವಿಸೋದನ್ನು ಕಲಿಬೇಕು. ಇತರರಿಗೆ ಸ್ಥಳಾವಕಾಶ ಕೊಡಬೇಕು, ಅವರ ಮಾತುಗಳಿಗೂ ಕೂಡ ಆದ್ಯತೆ ಕೊಡಬೇಕು. ಅವರ ಒಂದು ಸಂದೇಶಗಳನ್ನು, ಅವರ ಆದೇಶ ಏನು, ಅವರ ಆಲೋಚನೆಗಳೇನು, ಅದು ಭಿನ್ನವಾಗಿದ್ದು ಅದನ್ನು ಕೇಳಬೇಕು. ಅದು ನಿಮಗೆ ಒಪ್ಪಿಗೆ ಇಲ್ಲದೆ ಹೋದ್ರೂ ಅದನ್ನು ಒಂದ್ಸಲ ಆಲಿಸ್ಬೇಕು, ಆಮೇಲೆ ಅದರ ಚರ್ಚಿಸಬೇಕು. ಆನಂತರ ನೀವು ಅವರಿಗೂ ಕೂಡ ಗೌರವವನ್ನು ಕೊಡಬೇಕು. ಹಾಗಾದಾಗ ಮಾತ್ರ ನಿಮ್ಮ ತಂಡದಲ್ಲಿರುವ ಪ್ರತಿಯೊಬ್ಬರೂ ಇದು ನನ್ನದು ಅನ್ನೋ ಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾರೆ. ಹಾಗಾಗಿ ಕೆಲಸ ಮಾಡೋದೆಷ್ಟು ಮುಖ್ಯವೋ ಇತರರಿಂದ ಕೆಲಸ ಮಾಡಿಸುವುದು ಅಷ್ಟೇ ಮುಖ್ಯ. ಮತ್ತು ಈ ಕೆಲಸ ಮಾಡೋ ಸಾಮರ್ಥ್ಯನೇ ಬೇರೆ, ಮಾಡಿಸೋ ಸಾಮರ್ಥ್ಯನೇ ಬೇರೆ. ಮಾಡಿಸ್ಲಿಕ್ಕೆ ನಾನು ಈಗ ಆಲ್ರೆಡಿ ನಿಮಗೆ ಹೇಳ್ದಂಗೆ ಒಬ್ಬ ಒಬ್ಬ ವ್ಯಕ್ತಿ ಒಂದೊಂದು ರೀತಿಯಲ್ಲಿ ಉತ್ತೇಜಿತನಾಗ್ತಾನೆ. ಕೆಲವೊಬ್ಬನನ್ನು ನೀವು ಪ್ರೀತಿಯಿಂದ ಮಾತಾಡಿಸಿ ಕೆಲಸ ಮಾಡಿಸ್ಕೋಬೇಕು, ಕೆಲವೊಬ್ಬನನ್ನು ಗದರಬೇಕು, ಕೆಲವೊಬ್ಬನನ್ನು ಹೆದರಿಸ್ಬೇಕು, ಕೆಲವೊಬ್ಬನನ್ನು ದಂಡಿಸ್ಬೇಕು, ಕೆಲವೊಬ್ಬನನ್ನು ಆಮಿಷ ಒಡ್ಡಿ ನೀವು ಹಣ ಕೊಡ್ತೀನಿ ಬಾರಯ್ಯ, ಪ್ರಮೋಷನ್ ಕೊಡ್ತೀನಿ, ಸೌಲಭ್ಯ ಕೊಡ್ತೀನಿ, ಯೋ ನನ್ನ ಜೊತೆ ಕೆಲಸ ಮಾಡು ಇರುತ್ತೆ. ನಾನಾ ರೀತಿಯ ಜನರನ್ನು ನಾನಾ ರೀತಿಯ ಮನವೊಲಿಸಿ ಅವರಿಂದ ಕೆಲಸ ತಗೋಬೇಕಾದ ಅನಿವಾರ್ಯತೆ ಇರುತ್ತೆ. ಅದನ್ನು ನಾವು ಕಲ್ತಿರ್ಬೇಕಾಗತ್ತೆ. ತಂಡವಾಗಿ ಕೆಲಸ ಮಾಡೋದು ಹೇಗೆ ಅಂತ, ಹಾಗೆ ನಾವು ಇಡೀ ಒಂದು ತಂಡ ಕೆಲಸ ಮಾಡಿದಾಗ ನಾವು ಅತ್ಯಂತ ಹೆಚ್ಚಿನ ರೀತಿಯ ಫಲಗಳನ್ನು ಪಡ್ಕೊಳ್ತಾ ಇರ್ತೀವಿ. ಸ್ವಂತ ಕಾಳಜಿ ಮಾಡ್ಕೊಳ್ಳಿ. ನೋಡಿ ಏನು ಮಹಾರೆ ಇದು, ಏನು ಅಷ್ಟು ಗೊತ್ತಾಗಲ್ವಾ, ನಾವು ದುಡಿಯೋದೇ ನಮಗೋಸ್ಕರ ಅಲ್ವೇನ್ರಿ? ಹಾಗಲ್ಲ. ಸ್ವಂತ ಕಾಳಜಿ ಅಂದಾಗ ಅದು ನಮ್ಮ ಶಾರೀರಿಕವಾದ, ಮಾನಸಿಕವಾದ, ಆತ್ಮಿಕವಾದ ಕಾಳಜಿ ಕೂಡ ಆಗಿರುತ್ತೆ. ನನ್ನ ಭಾವನೆಗಳೇನು, ನನ್ನ ಕನಸೇನು, ನನ್ನ ಆದರ್ಶಗಳೇನು, ನನಗೆ ನನ್ನತನ ಅನ್ನೋದು ಎಲ್ಲಿದೆ, ಅದನ್ನು ನೀವು ಯಾವತ್ತಿಗೂ ಜೀವಂತವಾಗಿಟ್ಕೋಬೇಕು. ಇನ್ನೊಬ್ಬರ ತಂಡವಾಗಿ ಕೆಲಸ ಮಾಡ್ತೀವಿ, ಅವ್ರ ಮಾತು ಕೇಳಿಸ್ತೀವಿ, ಇವ್ರಿಗೆ ಕಾಲಿಗೆ ಬಿದ್ವಿ, ನಮಸ್ಕಾರ ಮಾಡಿದ್ವಿ, ಜೀ ಹುಜೂರ್ ಅಂದ್ವಿ, ಅಯ್ಯೋ ನಾನು ಅನ್ನೋನ್ ಕಳೆದೋಗಿದ್ದೀನಿ ರೀ, ಈಗ ಬರೀ ಇನ್ನೊಬ್ರು ಮೆರವಣಿಗೆ ಮಾಡೋದೇ ಆಗೋಗಿದೆ ಅಂತ,
ಎಲ್ಲದರ ನಡುವೆಯೂ ನೀವು ನಿಮಗಾಗಿ ಸಮಯ ಕೊಟ್ಕೊಳ್ಳಿ, ನಿಮ್ಮದಾದ ಒಂದು ಸ್ವಂತಿಕೆಯನ್ನು ಉಳಿಸ್ಕೊಳ್ಳಿ, ಮತ್ತು ನಿಮ್ಮ ಒಂದು ದೈಹಿಕವಾದ ಒಂದು ವಿಶ್ರಾಂತಿ ಇರಬಹುದು, ಆರೋಗ್ಯವಾದಂತಹ ಆಹಾರ ತಗೊಳ್ಳೋದಿರಬಹುದು ಅಥವಾ ಪೋಷಣೆ ಮಾಡ್ಕೊಳ್ಳೋದಿರಬಹುದು, ಆ ಒಂದು ರೀತಿಯಲ್ಲಿ ನಿಮ್ಮ ಉಡುಗೆ ತೊಡುಗೆ ಅಥವಾ ವರ್ತನೆ, ನಿಮ್ಮದೇ ಆದಂತಹ ಅಭಿರುಚಿ ಏನಿತ್ತು, ಸಾಹಿತ್ಯ ಸಂಗೀತ ಕಲೆ, ಅದೆಲ್ಲದಕ್ಕೂ ಕೊಂಚ ಸ್ವಲ್ಪ ಕಿಂಚಿತ್ತಾದರೂ ಸಮಯವನ್ನು ಕೊಟ್ಕೊಂಡು ನಿಮ್ಮತನವನ್ನು ನೀವು ಉಳಿಸ್ಕೊಂಡು ಕಾಪಾಡಿಕೊಂಡು ನೀವು ಒಬ್ಬ ಪರಿಶ್ರಮ ಜೀವಿಯಾಗಿ ಮಾರ್ಪಡಬೇಕು. ಸೊ ನೀವೆಷ್ಟು ಪರಿಶ್ರಮವನ್ನು ಪಡ್ತೀರೋ ಅದರ ಜೊತೆ ಜೊತೆಗೆ ಜೀವನ ಅನ್ನೋದು ಕಡೆಗೂ ಕೂಡ ನಾವು ಅನುಭವಿಸ್ಲಿಕ್ಕಾಗಿ ಇದೆ. ಅನುಭವಿಸ್ಲಿಕ್ಕೆ ಸಮಯ ಸಿಕ್ಕಿಲ್ಲ, ನಾನು ಆತುರ ಆತುರ ಆತುರವಾಗಿ ಓಡ್ತಾ ಇದ್ದೆ ಅಂದರೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಲ್ವಾ? ನಾನು ರೇಸಲ್ಲಿ ಓಡ್ತಾ ಇದ್ದೆ, ನನ್ನ ಕೈಲಿದ್ದಿದ್ದನ್ನು ತಿನ್ನಕ್ಕೂ ಆಗಿಲ್ಲ, ಆ ಡಬ್ಬಿಯನ್ನು ಬಿಚ್ಚಿ ನೋಡಕ್ಕೂ ಆಗಲಿಲ್ಲ, ಅಲ್ಲಿ ಅಮೂಲ್ಯವಾದ ಕೊಡುಗೆ ಇತ್ತು ಅದನ್ನು ನಾನು ಕಣ್ಣು ಬಿಟ್ಟು ನೋಡಕ್ಕೂ ಆಗಲಿಲ್ಲ, ಹಾಗೆ ಓಡೋಡ್ತಾನೆ ಒಂದಿನ ನನ್ನ ಕೆಲಸ ಮುಗೀತು ಅಂದಾಗ ಏನರ್ಥ? ಆದ್ದರಿಂದ ಸ್ನೇಹಿತರೆ, ಸ್ವಂತ ಕಾಳಜಿಯನ್ನು ಅಂದರೆ ನಿಮ್ಮ ಆಸೆ ಕನಸು ಅಭಿರುಚಿಯನ್ನು ಜೀವಂತವಾಗಿಟ್ಟುಕೊಳ್ಳುವ ರೀತಿಯಲ್ಲಿ, ದೇಹ ಮನಸ್ಸು ಆತ್ಮಗಳನ್ನು ವಿಕಸಿಸುವ ರೀತಿಯಲ್ಲಿ ನಿಮಗೆ ನೀವು ಪ್ರಾಶಸ್ತ್ಯ ಕೊಡಿ, ನಿಮಗೂ ನೀವು ಪ್ರಿಫರೆನ್ಸ್ ಕೊಡಿ. ನಿರಂತರ ಯತ್ನ ಹೇಗಿರುತ್ತೆ ಅಂತಂದರೆ, ಒಬ್ಬ ಉದ್ಯಮಶೀಲನು ಅತ್ಯಂತ ತ್ವರಿತವಾಗಿ ಕೆಲಸ ಮಾಡ್ತಾ ಇರ್ತಾನೆ. ಯಾವಾಗಲೂ ಪ್ರಯತ್ನ ಪಡಬೇಕು, ಪ್ರಯತ್ನ ಪಡಬೇಕು, ಪ್ರಯತ್ನ ಪಡಬೇಕು. ಒಂದು ಸಲಕ್ಕೇ ಏನು ಗುರಿ ಸಾಧನೆ ಆಗೋದಿಲ್ಲ. ಆ ಹಿಂಗೆ ಹೋದೆ, ಹಿಂಗೆ ಬಂದೆ, ಹಿಂಗೆ ಆಗೋಯ್ತು ಅಂತಿರೋದಿಲ್ಲ. ಒಬ್ಬ ಪೂರೈಕೆದಾರನಿಗೆ 10 ಸತಿ ಫೋನ್ ಮಾಡಿ ನೀವು ವಸ್ತುಗಳನ್ನ ತರಿಸ್ಕೊಳ್ಬಹುದು. ಒಬ್ಬ ಕಾರ್ಮಿಕನಿಗೆ ಬೆನ್ನು ಹತ್ತಿ ನೀವು ಕೆಲಸ ಮಾಡಿಸ್ಕೋಬೇಕಾಗಿ ಬರ್ಬೋದು. ಒಂದು ಮಾರ್ಕೆಟ್ಗೆ 20 ಸತಿ ಅಡ್ಡಾಡಿ ಅಲ್ಲಿಂದ ನೀವು ಡಿಮಾಂಡನ್ನು ತರೋದಿರ್ಬೋದು. ಅಥವಾ ನಿಮಗೆ ವಸೂಲಿ, ನೀವು ಮಾರಿರ್ತೀರ, ಹಣ ಬರಲ್ಲ, ಅದಕ್ಕೊಂದು 20 ಸತಿ ಭೇಟಿ ಆಗಬೇಕು, ಒಂದು 10 ಸತಿ ಫೋನ್ ಮಾಡಬೇಕು, ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ, ನಿರಂತರವಾಗಿ ಯತ್ನ ಮಾಡ್ತಾನೆ ಇರಬೇಕು. ಹಾಗೆ ನಮ್ಮ ಪ್ರಯತ್ನವನ್ನು ನಿಲ್ಲಿಸದೇ ಮುಂದುವರಿತಾನೇ ಇರಬೇಕು. ಸಮಷ್ಟಿ ದೃಷ್ಟಿಕೋನ ಅಂದರೆ, ಒಬ್ಬ ವ್ಯಕ್ತಿಯಾಗಿ ನಾನು, ನನ್ನ ಉದ್ದಿಮೆ, ನನ್ನ ಪ್ರಾಫಿಟ್ಟು, ನನ್ನ ಒಂದು ಆಸ್ತಿ, ನಾನು ಸ್ವಂತ ಗಳಿಕೆ, ಹೀಗೆ ಕೇವಲ ಸ್ವಾರ್ಥಿಯಾಗಿ ಯೋಚನೆ ಮಾಡೋದಲ್ಲ, ಇಡೀ ನಿಮ್ಮ ಲೊಕ್ಯಾಲಿಟಿ, ನಿಮ್ಮ ಊರು, ನಿಮ್ಮದೇ ಆದಂತಹ ಪ್ರದೇಶ, ಕೊನೆಗೆ ನಿಮ್ಮ ರಾಜ್ಯ ದೇಶ ಅನ್ನೋ ಒಂದು ಸಮಷ್ಟಿ ಲೋಕ, ಸರ್ವೇ ಜನಾ ಸುಖಿನೋ ಭವಂತು ಅನ್ನೋ ಮಾತನ್ನು ನಾವು ಕೇಳಿರ್ತೀವಿ. ಲೋಕ ಸಮಸ್ತ ಸುಖಿನೋ ಭವಂತು ಅಂತಾರೆ. ಇದು ಏನನ್ನು ಹೇಳುತ್ತಪ್ಪ ಅಂದರೆ, ಕೇವಲ ನಾನೊಬ್ಬನೇ ಅಲ್ಲ, ಎಲ್ಲರೂ ನನ್ನ ಜೊತೆಗೆ ಸುಖವಾಗಿರಬೇಕು ಅಂದರೆ ನಾನು ಸಮಾಜಕ್ಕೂ ಕೂಡ ಒಳ್ಳೆಯದನ್ನು ಮಾಡಬೇಕು, ಸಮಾಜಕ್ಕೂ ಒಳಿತಾಗುವಂತೆ ನನ್ನ ಇಂಡಸ್ಟ್ರಿ ಅಥವಾ ಉದ್ದಿಮೆ ಇರಬೇಕು. ಅಂದರೆ ನಾನು ಕೇವಲ ನನ್ನ ಲಾಭಕ್ಕಾಗಿ ನಾನು ತ್ಯಾಜ್ಯಗಳನ್ನು ಬಿಡ್ತೀನಿ, ಹೊಗೆ ಉಗುಳುವಂತಹ ಒಂದು ನನ್ನ ಕೈಗಾರಿಕೆ ಇದೆ, ನನ್ನ ತ್ಯಾಜ್ಯಗಳೆಲ್ಲ ನದಿಗೆ ಹೋಗಿ ಸೇರಿ ಅಲ್ಲಿ ಇರುವಂಥ ಜಲಚರ ಎಲ್ಲ ಸತ್ತು ಹೋಗ್ತಾ ಇದ್ದಾವೆ, ನನ್ನ ಒಂದು ಕೈಗಾರಿಕೆಗೆ ಬರಲಿಕ್ಕೆ ನಾನು ರಸ್ತೆ ಮಾಡ್ಕೋಬೇಕು ಅಂತ ಕಾಡೆಲ್ಲ ಕಡ್ದು ಬಿಟ್ಟಿದ್ದೀನಿ, ಹಂಗಲ್ಲ ಅದು. ಆ ಥರ ನೀವು ಲೋಕಕಂಟಕರಾಗಿ ಜನರಿಗೆ ಕಷ್ಟಕೊಟ್ಟು ಎಲ್ಲ ಪರಿಸರ ನಾಶ ಮಾಡಿಕೊಂಡು ಅಥವಾ ದೊಡ್ಡ ಸಪ್ಪಳ ಬರುವಂಥ ಮಷೀನನ್ನು ಹಾಕಿ ಆ ಕಡೆ ಈ ಕಡೆ ಜನರನ್ನು ಓಡಿಸಿ ಏನಾದಂಗಾಯಿತು? ಸಮಷ್ಟಿಯ ದೃಷ್ಟಿಕೋನ ಇಟ್ಟುಕೊಂಡು ನಿಮ್ಮ ಒಂದು ಪ್ರಗತಿಯನ್ನು ಸಾಧಿಸಬೇಕು. ಅಹಂಕಾರ ರಾಹಿತ್ಯ ಅಂದ್ರೇನು? ಓ, ನಾನು ಸಾಧಿಸ್ಬಿಟ್ಟೆ, ನಾನು ನೋಡ್ರಿ, ಹೋದ ವರ್ಷ ಅಂದರೆ ನನ್ನ ಹತ್ರ ಏನೂ ಇರಲಿಲ್ಲ, ಈ ವರ್ಷಕ್ಕಾಗಲೇ ನಾನು ಇಷ್ಟು ಗಳಿಸಿದೆ, ಇಷ್ಟು ಲಾಭ ಮಾಡಿದೆ, ಇಷ್ಟು ಶ್ರಮ ಹಾಕಿದೆ, ನಾನಂದ್ರೆ ಏನು ಅಂದ್ಕೊಂಡಿದ್ದೀರಾ ಅಂತ ಮನುಷ್ಯನಿಗೆ ಬೇಗ ಬಂದ್ಬಿಡುತ್ತೆ ಅಹಂಕಾರ ಅನ್ನೋದು, ಭಾಳ ಬೇಗ ಬಂದ್ಬಿಡುತ್ತದು. ಅಂದರೆ ನೀವು ಏನೂ ಶ್ರಮ ಪಡ್ದೇನೆ, ನೀವೇನೂ ತ್ರಾಸು ಪಟ್ಕೊಳ್ಳ್ದೇ ಬರೆಸ್ಕೋಬಹುದಾಗಿದ್ದಂದ್ರೆ ಅಹಂಕಾರ. ಹಾಗೆ ಬಂದಂಥ ಅಹಂಕಾರ ಅವನಿಗೆ ಗೊತ್ತೇ ಇರೋದಿಲ್ಲ ನಂಗೆ ಅಹಂಕಾರ ಬಂದಿದೆ ಅಂತ. ಆತ ಅಂದ್ಕೊಂಡಿರ್ತಾನೆ, ಏ, ಇದು ನನ್ನ ಒಂದು ಆತ್ಮಗೌರವ ಇದು ಅಂತ. ಆತ್ಮಗೌರವಕ್ಕೂ ಅಹಂಕಾರಕ್ಕೂ ಬಹಳ ಕೂದಲೆಳೆಯ ವ್ಯತ್ಯಾಸ ಇರುತ್ತೆ. ನಾವು ಅದನ್ನು ಸೆಲ್ಫ್ ರೆಸ್ಪೆಕ್ಟ್ ಅಂದ್ಕೊಂಡಿರ್ತೇವೆ, ಆದರೆ ಅದು ಈಗೋ ಆಗಿಬಿಟ್ಟಿರುತ್ತೆ. ಹಂಗಾದಾಗ ಮನುಷ್ಯ ಬಹಳ ಕ್ರೂರಿಯಾಗ್ತಾನೆ, ಇತರರಿಗೆ ನೋವನ್ನು ಉಂಟು ಮಾಡ್ತಾನೆ. ಆದ್ದರಿಂದ ಅಹಂಕಾರ ಬಂದ ನಂತರ ಆತ ಬಹಳ ಬೇಗ
ಅವನತಿಯತ್ತ ಹೋಗಿಬಿಡ್ತಾನೆ. ಹಾಗಾಗಬಾರ್ದು, ನಾವು ಪ್ರಗತಿಯನ್ನು ಇನ್ನಿಷ್ಟು ಇನ್ನಿಷ್ಟು ಸಾಧಿಸಬೇಕು ಅಂದರೆ ನಮ್ಮ ಸಾಧನೆಯ ಹಾದಿಯಲ್ಲಿ ನಮ್ಮ ತಲೆ ಮೇಲೆ ಕೋಡುಗಳು ಇರಬಾರದು, ಅಂದರೆ ಅಹಂಕಾರ ಕೂತಿರಬಾರದು. ನೀವು ಎಷ್ಟೆಲ್ಲ ಜನ ದೊಡ್ಡ ದೊಡ್ಡ ಸಾಧಕರನ್ನು ನೋಡಿ, ಯಾವತ್ತೂ ವಿನಯ ವಿಧೇಯತೆಯಿಂದ ಭೂಮಿಯ ಕಡೆಗೆ ಬಾಗಿಯೇ ನಡೆದ ಜೀವಗಳು. ನೀವು ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಇಟ್ಕೊಳ್ರಿ, ಅಥವಾ ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ಇಟ್ಕೊಳ್ರಿ, ಅಥವಾ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಉದಾಹರಣೆ ತಗೊಳ್ಳಿ, ಎಲ್ಲರೂ ಕೂಡ ಕಡೆಯ ತನಕ ಅತ್ಯಂತ ಸರಳ ಜೀವಿಗಳಾಗಿ ಬಹಳ ಗಾಢವಾದ ಚಿಂತನೆಯನ್ನು ಇಟ್ಕೊಂಡ್ರೂ ತುಂಬ ಸರಳವಾಗಿ ಬದುಕಿದ್ರು. ಸ್ವಲ್ಪವೂ ಅಹಂಕಾರದ ಲವಲೇಶವು ಅವ್ರ ಹತ್ರ ಬರಲಿಕ್ಕೆ ಅವ್ರು ಬಿಡಲಿಲ್ಲ. ಹಾಗೆ ಬದುಕೋದನ್ನು ನಾವು ಕಲಿಬೇಕು. ಇದೆಲ್ಲ ಗುಣಗಳನ್ನು ನಾವು ನೋಡಿದ್ವಲ್ಲ, ಇದರ ಬಗ್ಗೆ ಡಾಕ್ಟರ್ ಕಿರಣ್ ಮಜುಮ್ದಾರ್ ಶಹ ಅಂತಂದರೆ ಒಬ್ಬ ಮಹಿಳಾ ಉದ್ದಿಮೆದಾರರು, ಬಯೋಟೆಕ್ ಅಂತ ಒಂದು ಕಂಪನಿಯನ್ನು, ಬಯೋಕಾನ್ ಅಂತ ನೀವು ಕೇಳಿರ್ಬೋದು, ಆ ಕಂಪನಿಯನ್ನು ಸ್ಥಾಪಿಸಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಕೆಲವು ಗುಣಗಳನ್ನು ಹೇಳ್ತಾರೆ, ಅದು ಆಸಕ್ತಿಕರವಾಗಿರೋದ್ರಿಂದ ನಾನು ಇಲ್ಲಿ ಚರ್ಚಿಸ್ತಾ ಇದ್ದೀನಿ. ಸವಾಲಿನ ಮನೋಭಾವ ಅಂತಾರೆ ಅವರು. ಅಂದ್ರೇನು, ಏ ಸವಾಲು ಬಾ ಬಾ ಅಂತ ಹಾಗೆ ಪಂಥಾಹ್ವಾನ ಮಾಡಿ ಸವಾಲನ್ನು ತಗೊಂಡು ತಗೊಂಡು ಚಾಲೆಂಜ್ ಎದುರಿಸೋದು ಅಂದರೆ, ಅಯ್ಯೋ ಅಯ್ಯೋ ನಮಗೆ ಎಲ್ಲ ಸ್ಮೂತ್ ಆಗಿರಬೇಕು, ಸರಳವಾಗಿ ಹೋಗ್ತಿರ್ಬೇಕು ಅಂತ ಅನ್ಕೋತೀವಲ್ಲ, ಹಂಗಲ್ಲ. ಅವ್ರೇನು ಹೇಳ್ತಾರೆ, ಸವಾಲುಗಳು ಬಂದಾಗಲೇ ನಮಗೆ ನಮ್ಮ ಶಕ್ತಿ ಸಾಮರ್ಥ್ಯ ಅರ್ಥ ಆಗುತ್ತೆ. ನಾನು ಇನ್ನೆಷ್ಟು ಸಾಮರ್ಥ್ಯ ಹೆಂಗೆ ಬೆಳೆಸ್ಕೋಬೇಕು, ನಂಗೆ ಸಾಮರ್ಥ್ಯ ಇದೆಯೋ ಇಲ್ಲೋ ಅಂತ ನಾನು ನೋಡ್ಕೋಬಹುದು. ಅಂದರೆ ನೀವು ಎಷ್ಟೆಷ್ಟು ಯುದ್ಧ ಮಾಡ್ತಿರೋ ಹಂಗಂಗೆ ನಿಮಗೆ ನಿಮ್ಮ ಸೈನ್ಯ, ನಿಮ್ಮ ತಾಕತ್ತು ಗೊತ್ತಾಗತ್ತಲ್ಲ. ಆ ರೀತಿಯಲ್ಲಿ ನೀವು ಸವಾಲುಗಳನ್ನು ಖುಷಿ ಖುಷಿಯಿಂದ ಒಂದು ರೀತಿ ಎದುರಿಸ್ತೀನಿ ಬಾ ಅಂತ ಕರೆದು ಕರೆದು ಅದನ್ನು ಎದುರಿಸುವಂತಹ ಮನೋಭಾವ ಹೊಂದಿರಬೇಕು. ನ್ಯಾಯ ನಿರ್ಣಯದ ಪ್ರಜ್ಞೆ ಅಂದರೆ ಸರಿ ತಪ್ಪು ಒಳಿತು ಕೆಡುಕು ಯಾವುದು ಅಂತ ನಿಮಗೆ ಗೊತ್ತಾಗ್ತಿರಬೇಕು. ಸುಮ್ಮನೆ ಒಂದು ಪಕ್ಷಪಾತ ಮಾಡೋದಲ್ಲ, ಹಾಂ ನಾ ಮಾಡಿದ್ದು ಎಲ್ಲ ಸರಿ, ನೀ ಮಾಡಿದ್ದು ಎಲ್ಲ ತಪ್ಪು, ಹಂಗಲ್ಲ. ಸೊ ತಪ್ಪು ನಂದಾಗಿದ್ರೂ ಒಪ್ಕೊಳ್ಳೋ ಮನೋಭಾವ ನನಗಿರಬೇಕು. ಮತ್ತು ಸರಿ ತಪ್ಪು ಅನ್ಯಾಯ ನ್ಯಾಯಗಳ ವಿವೇಚನಾ ಶಕ್ತಿ ಯಾವತ್ತೂ ಕಳ್ಕೋಬಾರ್ದು. ಸಂಪನ್ಮೂಲಗಳನ್ನು ಕ್ರೋಢೀಕರಿಸಬೇಕು, ಅದು ಯಾವತ್ತೂ ಕೊರತೆ ಮಾಡ್ಕೋಬಾರ್ದು. ಅದು ನೈಸರ್ಗಿಕ ಸಂಪನ್ಮೂಲ ಅಥವಾ ಮಾನವ ಸಂಪನ್ಮೂಲ ಅಥವಾ ಇಂಧನಗಳು ಎಲ್ಲವೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ನಾವು ಅದನ್ನು ಸಂಗ್ರಹ ಮಾಡಿ ಇಟ್ಕೋಬೇಕು. ಸತತ ಯತ್ನ ಮಾಡ್ತಿರಬೇಕು, ಒಟ್ಟಿನಲ್ಲಿ ಕೂತ್ಕೊಳ್ಳೋ ಹಂಗಿಲ್ಲ, ಒಟ್ಟಿನಲ್ಲಿ ನಾವು ಅದರಿಂದ ಸಾಕಪ್ಪ ಅನ್ನೋ ಶಬ್ದ ಹೇಳೋ ಹಂಗಿಲ್ಲ. ಪ್ರಯತ್ನ ಅನ್ನೋದು ನಿರಂತರವಾಗಿ ನಡೀತಲೇ ಇರಬೇಕು. ಹಾಂ ಈ ಮಾರ್ಕೆಟ್ ಆಯ್ತಾ, ಮುಂದಿನ ಮಾರ್ಕೆಟು, ಆ ರಾಜ್ಯ ಮಟ್ಟಕ್ಕೆ ಬಂದ್ವಾ, ಈಗ ನಾವು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಿದ್ದೀವಿ, ಹೀಗೆ ನಡೀತಾನೇ ಇರಬೇಕು, ನಡೀತಾನೇ ಇರಬೇಕು. ನಮ್ಮ ಪ್ರಯತ್ನ ಅನ್ನೋದು ಸತತವಾಗಿ ನಡೀತಾ ಇರಬೇಕು. ಸೋಲು ಬರುತ್ತೆ, ಸೋಲಿಲ್ದೇ ಗೆಲುವು ಬರೋದೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಸೋಲು ಅಂದರೆ ಅದು ಒಂದು ಕಾಮನ್ನು, ಅದು ಬಂದೇ ಬರುತ್ತೆ. ಆದರೆ ಸೋಲು ಬಂದಾಗ ನಾವು ಅದನ್ನು ಹೆಂಗೆ ಎದುರಿಸ್ತೀವಿ, ಅದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತೀವಿ ಅನ್ನೋದು ಮುಖ್ಯ. ಸೋಲು ಬರೋದು ದೊಡ್ಡ ವಿಷಯ ಅಲ್ಲ, ಆದರೆ ಅದು ಬಂದಾಗ ಅದನ್ನು ಹೆಂಗೆ ನಾವು ಎದುರಿಸ್ತೀವಿ. ಅಯ್ಯೋ ಸೋಲಾಯಿತು, ಅಪಮಾನ ಮಾಡ್ಕೊಳ್ಳೋದು, ಬಾಗ್ಲ ಹಾಕಿಟ್ಟೆ, ಕಿಟಕಿ ಹಾಕಿಟ್ಟೆ, ರಿಸಲ್ಟ್ ಬಂದ ದಿನದಿಂದ ಯಾರಿಗೂ ಮುಖ ತೋರಿಸಲ್ಲ, ಅಳ್ತಿದ್ದೀನಿ, ಊಟ ಮಾಡ್ತಿಲ್ಲ, ನಿದ್ದೆ ಮಾಡ್ತಿಲ್ಲ, ಹಂಗಲ್ಲ. ಅದು ಸೋಲು ಆದಾಗ ನಾವೇನು ತಿಳ್ಕೋಬೇಕು, ಹಾಂ ನಾವೀಗ ಗೆಲುವಿಗೆ ಹತ್ರ ಬಂದಿದ್ದೀವಿ, ಗೆಲುವು ಇನ್ನೇನು ಭಾಳ ಹತ್ರ ಇದೆ, ಅದಕ್ಕೆ ನಮಗೆ ಸೋಲು ಬಂದಿದೆ ಅಂತ. ಆ ಸೋಲನ್ನು ನೀವು ಕರೆದು ಮಾತಾಡಿಸಿ ಅದರ ಪಕ್ಕ ಕೂತ್ಕೊಳ್ಳಿ, ಅದಕ್ಕೆ ಕೈ ಮುಗಿದು ಬೇಡ್ಕೊಳ್ಳಿ, ಅದು ನಿಮ್ಮ ಗುರು. ಸೋಲು ಅತ್ಯುತ್ತಮವಾದ ಗುರು. ಯಾಕೆ ಅಂದರೆ ಆ ಗುರು ನಿಮ್ಮ ಹತ್ರ ಬಂದಿದ್ದಾನೆ ಅಂದರೆ ನಿಮಗೆ ಕಲಿಸ್ಲಿಕ್ಕೆ ಬಂದಿದ್ದಾನೆ. ಸೋಲು ನಿಮಗೆ ಪಾಠ ಕಲಿಸ್ಕೊಡುತ್ತೆ, ನಿಮ್ಮ ಸಾಮರ್ಥ್ಯವನ್ನಷ್ಟೇ ಅಲ್ಲ, ನೋಡಯ್ಯ ನಿನ್ನ ದೋಷಗಳಿದು, ನಿನ್ನ ದೌರ್ಬಲ್ಯಗಳಿದು, ನೀನು ಯಾಕೆ ಸೋತೆ ಹೇಳು, ನಾನು ಯಾಕೆ ಬಂದೆ, ಯಾಕಂದರೆ ನಿನ್ನ ಹತ್ರ ಇಷ್ಟು ದೌರ್ಬಲ್ಯ ಇದೆ, ನೀನು ಈ ತಪ್ಪು ಮಾಡಿದೀಯಾ, ನೋಡು ನೀನು ಹೆಂಗೆ ಮಾಡಿದೀಯಾ ಅಂತ ಅದು ನಮಗೆ ಹೇಳ್ಕೊಡುತ್ತೆ. ಕಲಿಯೋ ತಾಳ್ಮೆ ನಮಗಿರಬೇಕು. ಅದನ್ನು ನೀವು ಕೈ ಮುಗಿದು ಪಕ್ಕ ಕೂರಿಸ್ಕೊಂಡು ಆ ಸೋಲಿನಲ್ಲಿ ಬಹಳ ವಿವೇಚನೆಯಿಂದ ನಾವು ವಿಚಾರ ಮಾಡಬೇಕು, ಯಾಕೆ ಹೀಗಾಯಿತು. ಬರೀ ಗುಳು 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 ಹತ್ಕೊಂಡು ಅಯ್ಯೋ ನಂಗೆ ಹಿಂಗಾಯ್ತಾ, ಯಾಕೆ ನಾನು ಎಂಥ ಒಳ್ಳೆ ಮನುಷ್ಯ ಗೊತ್ತಾ, ನಾನು ದೇವ್ರಿಗೆ ಕೈ ಮುಗಿದಿದ್ದೆ ರೀ, ಪೂಜೆ ಮಾಡಿಸಿದ್ದೆ ರೀ, ಆದರೂ ಹಿಂಗ ಹಂಗಲ್ಲದು. ಕೂತ್ಕೊಂಡು ಯೋಚನೆ ಮಾಡಿ, ನನ್ನ ತಪ್ಪು ಎಲ್ಲಿದೆ, ನನ್ನ ತಪ್ಪು ಎಲ್ಲಿತ್ತು, ಆ ತಪ್ಪುಗಳನ್ನ ತಿದ್ದುಕೊಳ್ಳಿ,
ನಿಮ್ಮ ಸರಿಗಳು ನಾಲ್ಕಿದ್ರೆ ಆ ಸರಿಗಳನ್ನು 400 ಆಗಿ ಹೆಚ್ಚಿಸ್ಕೊಳ್ಳಿ. ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳಿ, ದೌರ್ಬಲ್ಯವನ್ನು ಕಡಿಮೆ ಮಾಡಿಕೊಳ್ಳಿ, ಸೋಲು ಕಲಿಸಿದ ಪಾಠವನ್ನು ಕಲಿಯಿರಿ, ಅಂದರೆ ಗೆಲುವು ತಾನೇ ಬರುತ್ತೆ. ಗೆಲುವು ಬಂದಾಗ ನಮಗೇನು ಕಲಿಸಲ್ಲ, ಅದೇನು ಟೀಚ್ ಮಾಡಲ್ಲ. ಅದು ಗೆಲುವು ಬಂದಾಗ ಬರೀ ಮೆರವಣಿಗೆ, ಸಂಭ್ರಮ, ಎಲ್ಲರೂ ಸ್ವೀಟ್ ಕೊಡಿಸು, ಪಾರ್ಟಿ ಕೊಡಿಸು, ಅರ್ಧಕ್ಕರ್ಧ ಜನ ಹೊಟ್ಟೆ ಕಿಚ್ಚು ಒಳಗೆ ಇಟ್ಕೊಂಡು ಮೇಲ್ ನಕ್ಕೊಂಡು ಖುಷೀಲಿ ಮಾತಾಡಿಸ್ತಾರೆ. ಬಟ್ ಸೋಲು ಉಂಟಾದಾಗ ಯಾರು ನಮ್ಮ ಹತ್ರ ಬರೆದಿದ್ರೂ ಚಿಂತೆ ಇಲ್ಲ, ಆ ಬಂದಂಥ ಸೋಲನ್ನೇ ಹತ್ರ ಕೂಡಿಸ್ಕೊಂಡು ಪಾಠ ಕಲಿತು ನಮ್ಮ ದೌರ್ಬಲ್ಯಗಳನ್ನು ಮೆಟ್ಟಿ ನಿಲ್ಲುವ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಅವಕಾಶ ಬಂತು ಅಂತ ತಿಳ್ಕೊಬೇಕು. ಸೋಲು ಬಂತು ಅಂದಾಗ ನಾವೇನು ಅನ್ಕೋಬೇಕು, ಓ ಭಾಳ ಒಳ್ಳೆಯದಾಯಿತು. ನಾನು ಹಿಂದಕ್ಕೊಮ್ಮೆ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಪ್ರಸ್ತಾಪ ಮಾಡಿದ್ದೆ, ಒಂದು ಸಲ ಒಬ್ಬ 67 ವರ್ಷದ ವ್ಯಕ್ತಿಯ ಫ್ಯಾಕ್ಟ್ರಿ ಸುಟ್ಟು ಹೋದರೆ ಫ್ಯಾಕ್ಟ್ರಿ ಸುಟ್ಟು ಬೂದಿ ಆಗ್ತಾ ಇರುತ್ತೆ. ಅವಾಗ ಅವನು ಹೇಳ್ತಾನೆ, ಥ್ಯಾಂಕ್ಸ್ ಗಾಡ್ ಅಂತಾನೆ ಅವನು, ನನ್ನ ತಪ್ಪುಗಳನ್ನೆಲ್ಲ ಸುಟ್ಟು ಬೂದಿ ಮಾಡಿದ್ದೀಯಾ, ನನಗೆ ಹೊಸ ಹೊಸ ನಾಳೆಗಳನ್ನು ಆರಂಭಿಸುವ ಅವಕಾಶ ಕೊಟ್ಟಿದ್ದೀಯಾ, ನಾಳೆ ನಾನು ಹೊಸ್ತನ್ನು ಶುರು ಮಾಡ್ತೀನಿ, ಆಗ ನಾನು ತಪ್ಪೇ ಮಾಡಲ್ಲ. ಯಾಕಂದರೆ ಈಗ ಈ ಒಂದನ್ನು ಸ್ಥಾಪಿಸುವಾಗ ಎಷ್ಟು ತಪ್ಪುಗಳಾಗಿತ್ತು ಅಂತ ನನಗೀಗ ಅರ್ಥ ಆಗಿದೆ. ಹಾಗಾಗಿ ನಾನೀಗ ತಪ್ಪುಗಳಿಲ್ಲದೆ ಹೊಸತಾಗಿ ಏನನ್ನೋ ಶುರು ಮಾಡಬಲ್ಲೆ. ಹಾಗೆ ಅವನು ಶುರು ಮಾಡಿ ಜಗತ್ತಿಗೆ ತೋರಿಸ್ತಾನೆ ಕೂಡ. ಆದ್ದರಿಂದ ಸ್ನೇಹಿತರೆ, ಸೋಲು ಬಂದಾಗ ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದು ಒಂದು ಕಲೆ. ಆ ಜೀವನ ಕಲೆಯನ್ನು ದಯವಿಟ್ಟು ಉದ್ಯಮಶೀಲನಾದವನು ಕಲಿಬೇಕು, ತಿಳ್ಕೋಬೇಕು. ಹಾಗೆ ಸಮಸ್ಯೆಯನ್ನು ಪರಿಹರಿಸಬೇಕು, ಸಮಸ್ಯೆಗೆ ಹೆದರಿ ಬಾಗ್ಲಾಕ್ಕೊಳ್ಳೋದಲ್ಲ, ಸಮಸ್ಯೆ ಬಂದಾಗ ಓಡಿ ಹೋಗೋದಲ್ಲ, ಪಲಾಯನ ಮಾಡೋದಲ್ಲ. ಸಮಸ್ಯೆ ಬಂದಾಗ ಅದನ್ನು ಪರಿಹರಿಸ್ರಿ, ಶಾಂತವಾಗಿ ನಿಂತು ಆ ಸಮಸ್ಯೆಯನ್ನು ತೊಡಕನ್ನು ಬಿಡಿಸಿದರೆ, ನಿಧಾನಕ್ಕೆ ನೀವು ಅದರಲ್ಲಿ ತೊಡಗಿಕೊಂಡ್ರೆ ಖಂಡಿತವಾಗಿ ಒಂದು ಸುಂದರವಾದಂಥ ಪರಿಹಾರವನ್ನು ಪಡ್ಕೊಳ್ತೀರಾ. ಅವಕಾಶದ ಪತ್ತೆ ಮತ್ತು ಬಳಕೆ. ಯಾಕ್ರಿ ಪತ್ತೆ ಅನ್ನೋ ಶಬ್ದ ಹಾಕಿದ್ದಾರೆ ಇಲ್ಲಿ? ಹಾಂ, ಅವಕಾಶನೇನ್ರಿ, ಹುಡುಕಾಡ್ಬೇಕಾ ನಾವು? ಹಾಂ, ಹುಡುಕಾಡ್ಬೇಕು. ಕಳ್ಳನನ್ನು ಪೊಲೀಸರು ಹುಡುಕಿ 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 ಹಿಡಿತಾರಲ್ಲ, ಹಂಗೆ ಅವಕಾಶವು ಅಡಕ್ಕೊಳ್ಳೋ ಚಟ ಇದೆ ಅದಕ್ಕೆ. ಅವಕಾಶ ಇದೆಯಲ್ಲ, ಅದು ಬಹಳ ಕಿಡಿಗೇಡಿ. ಅದು ಬೋರ್ಡ್ ಹಾಕ್ಕೊಂಡು ಬರಲ್ಲ, ಓ ನಾನು ಅವಕಾಶ ಬಂದಿದ್ದೀನಿ, ಬನ್ನಿ ಬನ್ನಿ ಅಂತ. ಈ ನಮ್ಮ ಮುನ್ಸಿಪಾಲ್ಟಿ ಕಸದ ಗಾಡಿಗಳೆಲ್ಲ ಬರ್ತಾವಲ್ಲ ಬೆಳಗ್ಗೆದ್ದು, ಕಸವನ್ನು ಹೊತ್ತು ಸಾಗಿಸ್ರಿ ಅಂತ ಹಾಡ್ಕೊಂಡು, ಹಾಗೆಲ್ಲ ಬರಲ್ಲ. ಅದು ಹೆಂಗೆ ಬರುತ್ತೆ ಅಂದರೆ, ಅದು ಒಂಥರ ಮಾಸ್ಕ್ ಹಾಕ್ಕೊಂಡು ಓಡಾಡ್ತಿರುತ್ತೆ, ತುಂಟನಾಗಿ ವ್ಯವಹರಿಸ್ತಾ ಇರುತ್ತೆ. ನಾವು ಅವಕಾಶವನ್ನು ಗುರುತಿಸಬೇಕು, ಹುಡುಕಬೇಕು, ಕಂಡಿಡಿಬೇಕು, ಆಮೇಲೆ ಪತ್ತೆ ಮಾಡಿ ಅದನ್ನು ಉಪಯೋಗಿಸ್ಕೋಬೇಕು, ಬಳಕೆ ಮಾಡ್ಕೋಬೇಕು. ಆಗ ನಮಗೆ ವಿಫುಲವಾದ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ಮೂಲ ಸಾಮರ್ಥ್ಯ ಹೆಚ್ಚಿಗೆ ಮಾಡ್ಕೋಬೇಕು. ಬರೀ ಎದುರಿ ಕಾಣಿಸ್ಕೊಳ್ಳೋದಿಕ್ಕಷ್ಟೇ ಅಲ್ಲ, ಮತ್ತು ಅನನ್ಯತೆಯ ನಿರ್ಮಾಣ. ನಮ್ಮಂಗೆ ಇನ್ನೊಬ್ರು ಇರಬಾರ್ದು, ಬ್ರ್ಯಾಂಡ್ ಹಾಕ್ಕೊಂಡ್ಬಿಡೋದು. ಹಾ, ಊಟ ಮಾಡಿದರೆ ಅವ್ರ ಹೋಟ್ಲಲ್ಲಿ ಮಾಡಬೇಕು ನೋಡ್ರಿ, ಏನು ಆಹಾ. ಹೀಗೆ ನಮ್ಮ ವಸ್ತು, ನಮ್ಮ ಸೇವೆ, ನಮ್ಮ ಸೌಲಭ್ಯ, ಅದು ಯಾವುದಪ್ಪ, ಅದೊಂದು ಚಿಕ್ಕ ಜೆರಾಕ್ಸ್ ಅಂಗಡಿ ಇದ್ರು ಏನು ಜೆರಾಕ್ಸ್ ಮಾಡ್ಕೊಡ್ತಾನ್ರಿ, ಎಷ್ಟು ನೀಟು, ಎಷ್ಟು ಸ್ಪಷ್ಟ. ಪ್ರತಿಯೊಂದಕ್ಕೂ ನಿಮ್ಮ ಸೇವೆ ಅಥವಾ ನಿಮ್ಮ ಸೌಲಭ್ಯ, ನಿಮ್ಮ ಉದ್ದಿಮೆಯನ್ನು ಎಲ್ಲರೂ ಮೆಚ್ಚಿ ಅದಕ್ಕೋಸ್ಕರ ಮತ್ತೆ ಬರಬೇಕು. ಹಾಗೆ ನೀವು ಅದನ್ನು ಅನನ್ಯವಾಗಿ, ಯುನಿಕ್ ಆಗಿ ಮಾಡ್ಕೊಳ್ಳಿ. ರಾಜಿ ಇಲ್ಲದ ಕಾರ್ಯನೀತಿ. ಕೆಲಸಕ್ಕೆ ನಿಂತ್ವಾ? ನೋ ಕಾಂಪ್ರಮೈಸ್. ಇಲ್ಲಪ್ಪ, ನಾನು ರಾಜಿ ಆಗಲ್ಲ. ಗುಣಮಟ್ಟ ಹಿಂಗೆ ಕಾಪಾಡೋದೇ ಸೈ. ರಾತ್ರಿ ಬೆಳಗನ ಆಗಲಿ, ಅದು ನಾನು ಈ ಥರದ ಒಂದು ಕೆಲಸ ಕಂಪ್ಲೀಟ್ ಮಾಡುತ್ತೇನೆ ಅನ್ನೋ ಥರ ಅದಕ್ಕೆ ಬದ್ಧತೆ ಇಟ್ಕೊಂಡು ರಾಜಿ ಮಾಡ್ಕೊಳ್ತೇನೆ. ಇದು ಈ ಒಂದು ನನಗೆ ರಾ ಮಟೀರಿಯಲ್ ಅಥವಾ ನನಗೆ ಕಚ್ಚಾ ವಸ್ತು ಇದು ಸಿಗಬೇಕಂದ್ರೆ ಇದು ಸಿಗಲೇಬೇಕು, ಅದು ಎಲ್ಲಿದ್ದರೂ ನಾನು ತರಿಸ್ಕೋತೀನಿ, ಆ ಗುಣಮಟ್ಟದ್ದನ್ನೇ ಪಡಿತೀನಿ, ಅದನ್ನೇ ತಯಾರಿಸ್ತೀನಿ, ಅದನ್ನೇ ಮಾರ್ತೀನಿ ಅನ್ನೋ ಥರ ರಾಜಿ ಇಲ್ಲದೇನೆ ಪ್ರತಿಯೊಂದನ್ನು ಅದನ್ನದನ್ನೇ ಅನ್ನೋ ರೀತಿಯಲ್ಲಿ ಮಾಡಬೇಕು. ದೃಢವಾದ ಸಂಘಟನೆಯನ್ನು ರಚನೆ ಮಾಡಿಕೊಂಡ್ರೆ, ಎಲ್ಲರೂ ಅದೇ ರೀತಿ ಕೆಲಸ ಮಾಡೋರಪ್ಪ, ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಕೆಲಸ ಮಾಡೋದೊಂದು ಟೀಮನ್ನು ಬಿಲ್ಡಪ್ ಮಾಡಿಕೊಂಡು ಆ ರೀತಿಯಲ್ಲಿ ಅವ್ರನ್ನ ಹುರಿದುಂಬಿಸಿ ಬನ್ನಿ ದುಡಿಯೋಣ. ಸ್ನೇಹಿತರೆ, ನಿಮ್ಗೆ ತೊಂದರೆ ಆಗಿದೆಯಾ? ನಾನಿದ್ದೀನಿ ನಿಮ್ಮ ಗೆಳೆಯ, ಸ್ನೇಹಿತನಾಗಿ, ನಿಮ್ಮ ಮಾಲಕ ಅಂತ ತಿಳ್ಕೊಬೇಡಿ ನನ್ನನ್ನು, ನನ್ನ ಸ್ನೇಹಿತ ಅಂತ ತಿಳ್ಕೊಳ್ಳಿ ಅಂತ. ನಿಮ್ಮ ಎಲ್ಲರ ಕಷ್ಟ ಸುಖಕ್ಕೆ ನೀವು ಒದಗಿ ಬಂದು, ನೀವು ಅವ್ರ ಜೊತೆಗೆ ಮನೆ ಜನರ ಥರ ಮಿಂಗಲಾಗಿ ನಿಮ್ಮ ಒಂದು ಸಂಘಟನೆಯನ್ನು ಹಾಗೆ ಸದೃಢ ಮಾಡ್ಕೊಳ್ಳಿ, ಹಾಗೆ ನೀವು ರೂಪಿಸ್ಕೊಳ್ಳಿ. ಸೋ ನನ್ನ ಸ್ನೇಹಿತರೆ, ಇವತ್ತಿನ ದಿನ ನಾವು ಅತ್ಯುತ್ತಮವಾದಂಥ ಒಂದು ವಿಚಾರಗಳನ್ನ ತಿಳ್ಕೊಂಡ್ವಿ. ನಿಮ್ಗೆ ಇದನ್ನು ಕೇಳ್ತಾ ಕೇಳ್ತಾ ಅನಿಸಿರ್ಬೇಕಲ್ಲ,
ಇದು ಬರೀ ಉದ್ದಿಮೆದಾರನಿಗಾಗಿ ಮಾತ್ರ ಇಲ್ಲ, ಇದು ನಮ್ಮೆಲ್ಲರ ಜೀವನದಲ್ಲಿ ನಾವು ನೀವು ಕೂಡ ಅಳವಡಿಸಿಕೊಳ್ಳಬಹುದಾದ ಅದ್ಭುತ ಸಾಧನೆಯ ಯಶಸ್ಸಿನ ಸೂತ್ರಗಳಾಗಿತ್ತು ಅಂತ. ಆದ್ದರಿಂದ ಕೇವಲ ಅಂಕಗಳಿಗಾಗಿ ಮಾತ್ರ ಕಲಿಬೇಡಿ, ಅದನ್ನು ಒಂದು ಅರಿವು, ತಿಳುವಳಿಕೆ, ಜ್ಞಾನ ಅನ್ನೋದು ಖುಷಿ ಖುಷಿಯಿಂದ ನಾವು ಕಲಿಯೋಣ, ತಿಳ್ಕೊಳ್ಳೋಣ, ಮತ್ತು ಯಾವತ್ತೂ ಕೂಡ ಮರಿಲೇನೆ ನೆನಪಿಟ್ಕೊಳ್ಳೋಣ. ಈ ಒಂದು ವಿಡಿಯೋವನ್ನು ನಮ್ಮ ವಾಣಿಜ್ಯಶಾಸ್ತ್ರ ಓದದೇ ಇರೋರು ಕೂಡ ಜೀವನದಲ್ಲಿ ಒಳ್ಳೆಯದನ್ನು ಅಳವಡಿಸ್ಕೋಬೇಕು ಅನ್ನೋರು ಕೂಡ ನೋಡಬಹುದು, ಕಲಿಬಹುದು, ತಿಳ್ಕೊಳ್ಬೋದು. ಆದ್ದರಿಂದ ಇದನ್ನು ಎಲ್ಲರ ಜೊತೆ ಹಂಚ್ಕೊಳ್ಳಿ, ಇದರ ಲಿಂಕನ್ನು ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಇದನ್ನು ಇನ್ನೆಷ್ಟು ಚೆನ್ನಾಗಿ ಮಾಡಬಹುದು ಅನ್ನೋದಕ್ಕೆ ನೀವು ದಯವಿಟ್ಟು ನನಗೆ ಫೀಡ್ಬ್ಯಾಕನ್ನು ಕೊಡ್ಬೋದು. ಮತ್ತು ಇನ್ನಿಷ್ಟು ಹೊಸ ವಿಚಾರಗಳೊಂದಿಗೆ ಹೊಸ ವಿಡಿಯೋಗಳಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ನಿರಂತರವಾದ ಕಲಿಕೆಯ ಸುಖವನ್ನು ನಾವು ನೀವು ಪಡಿತಾ ಇರೋಣ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.